ಬೆಂಗಳೂರಿನಲ್ಲಿಂದು ರಾಷ್ಟ್ರ ರೈತ ದಿನಾಚರಣೆ ಆಚರಿಸಲಾಯಿತು. 23 ವರ್ಷಗಳ ಹಿಂದೆ ಮಾಜಿ ಪ್ರಧಾನಿ ಚರಣ್ ಸಿಂಗ್ ಹುಟ್ಟುಹಬ್ಬದ ನೆನಪಾಗಿ ಘೋಷಿಸಿದ ದಿನವೇ ರಾಷ್ಟ್ರ ರೈತ ದಿನ. ಈ ದಿನದ ನೆನಪಿಗಾಗಿ ನಗರದ ಫ್ರೀಡಂ ಪಾರ್ಕ್ನಿಂದ ಟೌನ್ ಹಾಲ್ವರೆಗೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ರ್ಯಾಲಿ ನಡೆಸಿದರು. ಎಲ್ಲ ಸಮುದಾಯಕ್ಕೂ ಒಂದೊಂದು ದಿನಾಚರಣೆ ಇರುತ್ತೆ, ಆದರೆ ರೈತರ ಹೆಸರಲ್ಲೂ ಒಂದು ದಿನಾಚರಣೆ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕಳೆದ ಹಲವು ವರ್ಷಗಳಿಂದ ರೈತ ದಿನಾಚರಣೆ ಆಚರಿಸದೆ ರೈತ ಸಮೂಹಕ್ಕೆ ನಿರ್ಲಕ್ಷ್ಯ ತೋರಲಾಗಿದೆ. ಈ ಹಿನ್ನೆಲೆಯಲ್ಲಿ ಯುವ ಗ್ಲೋಬಲ್ ಫೌಂಡೇಶನ್ ಇವತ್ತು ಈ ಅಪರೂಪದ ಕಾರ್ಯಕ್ರಮ ಆಯೋಜಿಸಿ ರೈತ ವರ್ಗಕ್ಕೆ ನಮನ ಸಲ್ಲಿಸಿದೆ. ಸಂತೋಷದಿಂದ ಭಾಗಿಯಾಗಿದ್ದೇನೆ. ಇವತ್ತು ರೈತ ಕೃಷಿ ಪ್ರಧಾನವಾಗಿರ್ತಕ್ಕಂಥ ನಮ್ಮ ರಾಷ್ಟ್ರದಲ್ಲಿ ರೈತನಿಗೆ ಸಿಗಬೇಕಾದಂಥ ರಕ್ಷಣೆ, ರೈತನಿಗೆ ಬೇಕಾಗಿರ್ತಕ್ಕಂಥ ಅವನ ಕುಟುಂಬಕ್ಕಿರ್ಬೋದು, ಆರೋಗ್ಯ ಇರ್ಬೋದು, ಈ ಶಿಕ್ಷಣ ಇರ್ಬೋದು, ಅವನು ಬೆಳೀತಕ್ಕಂಥ ಬೆಳೆ ಇರ್ಬೋದು ಅಥವಾ ಮಾರುಕಟ್ಟೆ ಇರ್ಬೋದು, ಎಲ್ಲದರೂ ಸಹ ಇವತ್ತು ಅವನು ಸಿಗಬೇಕಾದಂಥ ನ್ಯಾಯ ಅವನಿಗೆ ಸಿಗ್ತಾ ಇಲ್ಲ. ನಾವು ರೈತ ನಮ್ಮ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತೀವಿ, ಆದರೆ ರೈತನ ಎಷ್ಟು ಮಟ್ಟಕ್ಕೆ ಸ್ಮರಿಸ್ಕೋತೀವಿ ಅನ್ನೋದನ್ನು ಮರ್ತೋಗಿದ್ದೀವಿ. ಇವತ್ತು ಫಾದರ್ಸ್ ಡೇ ಮಾಡ್ತೀವಿ, ಮದರ್ಸ್ ಡೇ ಮಾಡ್ತೀವಿ, ವ್ಯಾಲೆಂಟೈನ್ಸ್ ಡೇ ಮಾಡ್ತೀವಿ, ಆದರೆ ಫಾರ್ಮರ್ಸ್ ಡೇ ಮಾಡ್ತಾ ಇಲ್ಲ. ಅನ್ನದಾತ ಸುಖಿ ಭವ ಅನ್ನೋದು ನಮ್ಮ ಕಾನ್ಸೆಪ್ಟು. 5,000 ವರ್ಷದ ಹಿಂದೆಯೇ ಹೇಳಿದರು ಅನ್ನದಾತ ಸುಖಿ ಭವ ಅಂತೇಳಿ, ನಾವು ಅದನ್ನು ಮರ್ತಿದ್ದೀವಿ.